ರಿಚ್ ವೈದೇಹಿ ಮೈತುಂಬಾ ಒಡವೆಗಳನ್ನು ಹಾಕಿಕೊಂಡು ರೋಡ್ ಮೇಲೆ ನಡೆಯುತ್ತಾ ತನ್ನ ಫ್ರೆಂಡ್ ಶಾರದಳ ಮನೆ ಕಡೆಗೆ ಹೊರಡುತ್ತಾ ಇರ್ತಾಳೆ ಆ ರೋಡ್ ಮೇಲೆ ಇರುವ ಒಂದು ಕರೆಂಟ್ ಕಂಬದ ಹತ್ತಿರ ಚೈನ್ ಸ್ನಾಚರ್ ರತನ್ ಕಾವಲು ಕಾಯ್ಕೊಂಡು ಒಂಟಿಯಾಗಿ ಆ ದಾರಿಯಲ್ಲಿ ಬರುವ ಹೆಂಗಸರಿಗಾಗಿ ನೋಡುತ್ತಾ ಇರ್ತಾನೆ ಆಗಲೇ ಅವನಿಗೆ ರಿಚ್ ವೈದೇಹಿ ಕಾಣಿಸುತ್ತಾಳೆ ಸಂತೋಷ ಪಡುತ್ತಾ ವಾರೆವ್ವಾ ಈ ದಿನ ನನಗೆ ಲಾಟರಿ ಹೊಡೆದಿದೆ ಒಂದು ಚೈನ್ ಗಾಗಿ ನೋಡ್ತಾ ಇದ್ರೆ ನನಗಾಗಿ ಒಂದು ಬಂಗಾರದ ದೇವತೆ ನನ್ನ ನೋಡ್ತಾ ಇರೋ ಹಾಗೆ ಒಂದು ಹೆಂಗಸು ನಡ್ಕೊಂಡು ಬರ್ತಾ ಇದ್ದಾಳೆ ಹೇಗಾದರೂ ಎಲ್ಲ ಹುಡುಕೋಬೇಕು ಅಂದುಕೊಳ್ಳುತ್ತಾ ರಿಚ್ ವೈದೇಹಿಯನ್ನೇ ನೋಡ್ತಾ ಇರ್ತಾನೆ ಆದರೆ ಅವನು ಮತ್ತೊಂದು ಪಕ್ಕದಲ್ಲಿ ನೋಡಿದಿದ್ರೆ ಅವನು ಪೊಲೀಸ್ ಸ್ಟೇಷನ್ ನಲ್ಲಿ ಇರುವವನು ಅಲ್ಲ ಅವನಿಗೆ ಸ್ವಲ್ಪ ದೂರದಲ್ಲೇ ಬುಲೆಟ್ ಗಾಡಿ ಮೇಲೆ ಎಸ್ಐ ಅನಾಮಿಕಾ ಬರ್ತಾ ಇರ್ತಾಳೆ ಅದು ರತನ್ ಗಮನಿಸಲಿಲ್ಲ ತಡ ಮಾಡದೆ ಓಡಿಕೊಂಡು ರಿಚ್ ವೈದೇಹಿ ಕುತ್ತಿಗೆಯಲ್ಲಿರುವ ಬಂಗಾರದ ಚೈನ್ಗಳನ್ನು ಎಳೆದುಕೊಂಡು ವೇಗವಾಗಿ ಓಡ್ತಾ ಇರ್ತಾನೆ ರಿಚ್ ವೈದೇಹಿ ಗಾಬರಿಯಾಗುತ್ತಾ ಗಟ್ಟಿಗಟ್ಟಿಯಾಗಿ ಅರಚ್ತಾ ಇರ್ತಾಳೆ ಅಮ್ಮೋ ನನ್ನ ಒಡವೆ ನನ್ನ ಕಾಪಾಡಿ ಯಾರಾದರೂ ಕಳ್ಳನನ್ನು ಹಿಡೀರಿ ಅವನು ನನ್ನ ಸರ ಎಳ್ಕೊಂಡು ಹೋಗ್ತಿದ್ದಾನೆ ಯಾರಾದರೂ ಕಾಪಾಡಿ ಎಂದು ಅರಚುತ್ತಾ ಇರುವಾಗ ಎಸ್ಐ ಅನಾಮಿಕಾ ಆ ಅರಚಾಟ ಕೇಳಿ ರಿಚ್ ವೈದೇಹಿ ಹತ್ತಿರಕ್ಕೆ ಬುಲೆಟ್ ಗಾಡಿ ಮೇಲೆ ಬರ್ತಾಳೆ ಏನಾಯ್ತಮ್ಮ ಅಮ್ಮ ಅವನು ಯಾರೋ ನನ್ನ ಒಡವೆಗಳನ್ನು ಎಳ್ಕೊಂಡು ಹೋಗ್ತಿದ್ದಾನಮ್ಮ ಹಿಡ್ಕೊಳ್ಳಿ ತಾಯಿ ಎಂದು ಹೇಳುತ್ತಲೇ ಎಸ್ಐ ಅನಾಮಿಕಾ ಕೋಪದಿಂದ ಓಡಿ ಹೋಗುತ್ತಿರುವ ಕಳ್ಳ ರತನನ್ನು ನೋಡುತ್ತಾ ಬುಲೆಟ್ ಗಾಡಿಯ ವೇಗವನ್ನು ಹೆಚ್ಚಿಸುತ್ತಾಳೆ ವೇಗವಾಗಿ ಓಡುತ್ತಿರುವ ಕಳ್ಳ ರತನ್ ಹತ್ತಿರಕ್ಕೆ ಬುಲೆಟ್ ಗಾಡಿ ಮೇಲೆ ಬಂದು ಕಾಲಿನಿಂದ ಒಂದು ಏಟು ಗಟ್ಟಿಯಾಗಿ ಒದೆಯುತ್ತಾಳೆ ಅಷ್ಟೇ ರತನ್ ಕೆಳಗೆ ಬಿದ್ದು ಹೋಗುತ್ತಾನೆ ಅವನ ಕೈಯಲ್ಲಿರುವ ಒಡವೆಗಳು ಸ್ವಲ್ಪ ದೂರದಲ್ಲಿ ಬೀಳುತ್ತದೆ ಎಸ್ಐ ಅನಾಮಿಕ ಬುಲೆಟ್ ಗಾಡಿ ಇಳಿದು ಬಿದ್ದು ಹೋದ ಕಳ್ಳನನ್ನು ಹಿಡಿದುಕೊಂಡು ಕೋಪದಿಂದ ನಾನು ಪೊಲೀಸ್ ಆಫೀಸರ್ ಆಗಿರುವ ಏರಿಯಾದಲ್ಲಿ ಅದು ಕೂಡ ಹೀಗೆ ಹಾಡು ಹಗಲು ಒಬ್ಬ ಕಳ್ಳ ಬಂಗಾರದ ಒಡವೆ ಎಳ್ಕೊಂಡು ಹೋಗದ ಎಂದು ಎಸ್ಐ ಅನಾಮಿಕ ಮುಷ್ಟಿ ಬಿಗಿದು ರತನ್ ಹೊಟ್ಟೆಗೆ ಒಂದು ಗುದ್ದು ಗಟ್ಟಿಯಾಗಿ ಗುದ್ದುತ್ತಾಳೆ ಅಷ್ಟೇ ಅವನು ಗಟ್ಟಿಯಾಗಿ ಅರಚುತ್ತಾನೆ ಇಷ್ಟರಲ್ಲಿ ರಿಚ್ ವೈದೇಹಿ ಅವರ ಹತ್ತಿರಕ್ಕೆ ಬರುತ್ತಾಳೆ ಅನಾಮಿಕ ಆ ಒಡವೆಗಳನ್ನು ವೈದೇಹಿಗೆ ಕೊಡುತ್ತಾಳೆ ಎಲ್ಲ ಇದೆಯಾ ನೋಡ್ಕೊಳ್ಳಿ ಎಲ್ಲ ಇದೆಮ್ಮ ಬಹಳ ಬಹಳ ಥ್ಯಾಂಕ್ಸ್ ಎಂದು ಹೇಳುತ್ತಲೇ ಎಸ್ಐ ಅನಾಮಿಕ ಚೈನ್ ಸ್ನಾಚರ್ ರತನನ್ನು ಬುಲೆಟ್ ಗಾಡಿ ಮೇಲೆ ಕೂರಿಸಿಕೊಂಡು ಅಲ್ಲಿಂದ ಹೊರಟು ಹೋಗುತ್ತಾಳೆ ರಿಚ್ ವೈದೇಹಿ ನೋಡುತ್ತಾ ಪೊಲೀಸ್ ಡ್ರೆಸ್ ಹಾಕೊಂಡಿರೋ ಈ ಹುಡುಗಿ ಹೊರಗೆ ಇರೋ ಹಾಗೆ ತನ್ನ ಅತ್ತೆಯವರ ಮನೆಯಲ್ಲಿ ಇದ್ರೆ ಪಾಪ ಆ ಅತ್ತೆ ಮಾವಂದಿರ ಪರಿಸ್ಥಿತಿ ನೆನೆಸ್ಕೊಂಡ್ರೆ ನಗು ನಿಲ್ತಾ ಇಲ್ಲ ಎಂದು ಅಂದುಕೊಂಡು ಒಡವೆ ಹಾಕಿಕೊಂಡು ರಿಚ್ ವೈದೇಹಿ ಅಲ್ಲಿಂದ ಹೊರಟು ಹೋಗುತ್ತಾಳೆ ಸ್ವಲ್ಪ ಸಮಯದ ನಂತರ ಶಾರದಳ ಮನೆಗೆ ಹೋಗುತ್ತಾಳೆ ಇಬ್ಬರು ಸೋಫಾದಲ್ಲಿ ಕೂತ್ಕೋತಾರೆ ಮಾತನಾಡಿಕೊಳ್ಳುತ್ತಾ ಇರ್ತಾರೆ ಆಗಲೇ ದೊಡ್ಡ ಸೊಸೆ ಅನಾಮಿಕಾ ಪೊಲೀಸ್ ಆಫೀಸರ್ ಡ್ರೆಸ್ ನಲ್ಲಿ ಅವರ ಹತ್ತಿರಕ್ಕೆ ಬರುತ್ತಾಳೆ ರಿಚ್ ವೈದೇಹಿ ಎಸ್ಐ ಅನಾಮಿಕಳನ್ನು ನೋಡಿ ಗುರುತು ಹಿಡಿಯುತ್ತಾಳೆ ನಡೆದಿದ್ದೆಲ್ಲವನ್ನು ರಿಚ್ ವೈದೇಹಿ ಶಾರದಳಿಗೆ ಹೇಳುತ್ತಾಳೆ ಬಹಳ ಒಳ್ಳೆ ಕೆಲಸ ಮಾಡಿದೆ ಅನಾಮಿಕಾ ಸರಿ ಅತ್ತೆ ನಾನು ಸ್ಟೇಷನ್ ವರೆಗೆ ಹೋಗಿ ಬರ್ತೀನಿ ಯಾವ ಸ್ಟೇಷನ್ಗೆ ಸೊಸೆ ಫೈರ್ ಸ್ಟೇಷನ್ನಾ ರೈಲ್ವೆ ಸ್ಟೇಷನ್ನಾ ಅಯ್ಯೋ ಅತ್ತೆ ನಾನು ಎಸ್ಐ ಪೊಲೀಸ್ ಸ್ಟೇಷನ್ಗೆ ಆ ಮಾತು ಮುಂದೆ ಹೇಳಬೇಕು ಸೊಸೆ ಇಷ್ಟಕ್ಕೂ ಲಾಯರ್ ಸೊಸೆ ಅವಂತಿಕೆಯಲ್ಲಿ ಎಂದು ಕೇಳುತ್ತಾ ಇರುವಾಗ ಎರಡನೇ ಸೊಸೆ ಅವಂತಿಕ ಲಾಯರ್ ಡ್ರೆಸ್ ಹಾಕಿಕೊಂಡು ಮೂರನೇ ಸೊಸೆ ಅಪೂರ್ವ ಡಾಕ್ಟರ್ ಡ್ರೆಸ್ ಹಾಕಿಕೊಂಡು ಶಾರದಳ ಹತ್ತಿರಕ್ಕೆ ಬರುತ್ತಾರೆ ಅವರಿಗೆ ತನ್ನ ಫ್ರೆಂಡ್ ರಿಚ್ ವೈದೇಹಿಯನ್ನು ಪರಿಚಯ ಮಾಡಿಸುತ್ತಾಳೆ ಶಾರದಾ ಮೂವರು ನಗುತ್ತಾ ನಮಸ್ಕರಿಸುತ್ತಾರೆ ಲಾಯರ್ ಸೊಸೆ ಇಷ್ಟಕ್ಕೂ ನೀನು ಯಾವ ಕೋರ್ಟ್ಗೆ ಹೋಗ್ತಾ ಇದೀಯಾ ಟೆನ್ನಿಸ್ ಕೋರ್ಟ್ ಶಟಲ್ ಕೋರ್ಟ್ಗೆ ಮಾತ್ರ ಅಲ್ಲ ಅತ್ತೆ ಹೈಕೋರ್ಟ್ಗೆ ಹೋಗ್ತಾ ಇದ್ದೀನಿ ನಾನು ಹಾಸ್ಪಿಟಲ್ಗೆ ಹೋಗ್ತಾ ಇದ್ದೀನಿ ಅತ್ತೆ ಸರ್ಕಾರಿ ಸೊಸೆ ಇನ್ನು ನೀವು ನಿಮ್ಮ ಉದ್ಯೋಗಕ್ಕೆ ಹೋಗಿ ಎಂದು ಹೇಳುತ್ತಲೇ ಮೂವರು ಸೊಸೆಯಂದರು ಮನೆಯಿಂದ ಹೊರಗೆ ಬಂದು ಒಂದೇ ಕಾರಿನಲ್ಲಿ ಮೂವರು ತಮ್ಮ ಉದ್ಯೋಗಕ್ಕೆ ಹೊರಡುತ್ತಾರೆ ಕಾರು ಪೊಲೀಸ್ ಸ್ಟೇಷನ್ ಮುಂದೆ ನಿಲ್ಲುತ್ತದೆ ಎಸ್ಐ ಅನಾಮಿಕ ಕಾರ್ ಇಳಿದು ಪೊಲೀಸ್ ಸ್ಟೇಷನ್ ಒಳಗೆ ಹೋಗುತ್ತಾಳೆ ಅಲ್ಲಿ ಚೈನ್ ಸ್ನಾಚರ್ ಇರುತ್ತಾನೆ ಅವನನ್ನು ಚೆನ್ನಾಗಿ ಹೊಡೆಯುತ್ತಾಳೆ ಅವನಿಂದ ಕಳ್ಳತನ ಮಾಡಿ ಬಚ್ಚಿಟ್ಟ ಸರಗಳನ್ನು ತೆಗೆಸುತ್ತಾಳೆ ಇನ್ನು ಕೋರ್ಟ್ ಮುಂದೆ ಲಾಯರ್ ಅವಂತಿಕ ಕಾರ್ ಇಳಿದು ಕೋರ್ಟ್ ಒಳಗೆ ಹೋಗುತ್ತಾಳೆ ಇನ್ನು ಅಪೂರ್ವ ಸಂತೋಷದಿಂದ ಕಾರನ್ನು ಡ್ರೈವಿಂಗ್ ಮಾಡ್ಕೊಳ್ಳುತ್ತಾ ಹಾಸ್ಪಿಟಲ್ಗೆ ಹೋಗುತ್ತಾಳೆ ಅಲ್ಲಿ ಪೇಷಂಟ್ಗಳನ್ನು ನಗುತ್ತಾ ಮಾತನಾಡುತ್ತಾ ಚಿಕಿತ್ಸೆ ಮಾಡುತ್ತಿರುತ್ತಾಳೆ ಹೀಗೆ ದಿನಗಳು ಕಳೆಯುತ್ತಿರುತ್ತದೆ ಒಂದು ದಿನ ಬೆಳಗ್ಗೆ 6 ಗಂಟೆಯ ಸಮಯಕ್ಕೆ ರಿಚ್ ವೈದೇಹಿ ಎದ್ದು ಫೋನಲ್ಲಿ ಮಾತನಾಡುತ್ತಾ ಶಾರದಳ ಮನೆಗೆ ಬರ್ತಾಳೆ ಅಲ್ಲಿ ಮೂವರು ಸೊಸೆಯಂದಿರು ತಲೆಗೊಂದು ಕೆಲಸ ಮಾಡುತ್ತಿರುತ್ತಾರೆ ದೊಡ್ಡ ಸೊಸೆ ಅನಾಮಿಕಾ ಜಗಲ ಮೇಲೆ ಕೂತ್ಕೊಂಡು ಹೂ ಪೋಣಿಸುತ್ತಾ ಇರುತ್ತಾಳೆ ಎರಡನೇ ಸೊಸೆ ಬಾಗಿಲು ಸಾರಿಸಿ ರಂಗೋಲಿ ಇಡುತ್ತಾಳೆ ಮೂರನೇ ಸೊಸೆ ಜಗಲಿ ಮೇಲೆ ರುಬ್ಬುವ ಕಲ್ಲಿನಲ್ಲಿ ಮೆಣಸಿನಕಾಯಿ ಹಾಕಿ ರುಬ್ಬುತ್ತಾ ಇರುತ್ತಾಳೆ ರಿಚ್ ವೈದೇಹಿ ಅಪೂರ್ವಳ ಹತ್ತಿರಕ್ಕೆ ಬರುತ್ತಾಳೆ ಟೊಮ್ಯಾಟೋ ಹಸಿಮೆಣಸಿನಕಾಯಿ ಚಟ್ನಿ ಆಂಟಿ
ಮನೆಯಲ್ಲಿ ಮಿಕ್ಸಿ ಇದೆಯಲ್ಲ ಚಿಕ್ಕ ಸೊಸೆ, ನಮ್ಮ ಅತ್ತೆಗೆ ಹೀಗೆ ಕಲ್ನಲ್ಲಿ ಹಾಕಿ ರುಬ್ಬಿದ ಚಟ್ನಿ ಅಂದ್ರೆ ಬಹಳ ಇಷ್ಟ ಆಂಟಿ. ಆಗ್ಲೇ ಆಕೆ ಹೊಟ್ಟೆ ತುಂಬಾ ತಿಂತಾಳೆ, ಸಂತೋಷವಾಗಿರ್ತಾಳೆ ಎಂದು ಹೇಳಿದ ಮಾತು ಕೇಳಿ ರಿಚ್ ವೈದ್ಯ ಹೀಗೆ ಬಹಳ ಸಂತೋಷವಾಗುತ್ತದೆ. ಅಲ್ಲಿಂದ ಹೂ ಕಟ್ಟುತ್ತಿರುವ ದೊಡ್ಡ ಸೊಸೆ ಅನಾಮಿಕಳ ಹತ್ತಿರಕ್ಕೆ ಬರುತ್ತಾಳೆ. ನೀನೇನ್ ಮಾಡ್ತಾ ಇದೀಯ ದೊಡ್ಡ ಸೊಸೆ? ಲಾನ್ ನಲ್ಲಿ ಬಿಟ್ಟ ಹೂಗಳನ್ನು ಹೂವಿನ ಮಾಲೆ ಕಟ್ತಾ ಇದ್ದೀನಿ ರೀ. ಅತ್ತೆ ಪೂಜೆ ಮಾಡುವಾಗ ದೇವರಿಗೆ ಹಾಕ್ತಾಳೆ. ಹೊರಗಡೆ ಬಹಳ ಸಿಕ್ಕುತ್ತಲ್ಲ ಅನಾಮಿಕಾ, ನಮ್ಮ ಅತ್ತೆಗೆ ಅವೆಲ್ಲ ಇಷ್ಟವಾಗಲ್ಲ. ಅವು ಯಾವಾಗಲೂ ಕಿತ್ತು ಮಾಲೆ ಕಟ್ಟಿರ್ತಾರೆ. ಎಷ್ಟೋ ಕೈಗಳು ಕೂಡ ಬದಲಾಗಿರುತ್ತೆ, ಬಾಡಿ ಹೋಗಿರುತ್ತೆ, ಸ್ವಚ್ಛವಾಗಿರಲ್ಲ ಅಂತ ಹೀಗಾದ್ರೆ ಫ್ರೆಶ್ ಆಗಿರುತ್ತೆ ಅಂತ ಹೇಳ್ತಾಳೆ. ಅದಕ್ಕೆ ಕಟ್ತಾ ಇದ್ದೀನಿ ಎಂದು ಹೇಳುತ್ತಲೇ ರಿಚ್ ವೈದಹಿ ಆನಂದ ಪಟ್ಟು ಅಲ್ಲಿ ತಲೆಗೊಂದು ಕೆಲಸ ಮಾಡುತ್ತಿರುವ ಮೂವರು ಸೊಸೆಯಂದಿರನ್ನು ನೋಡುತ್ತಾಳೆ. ಹೀಗೆ ನೀವು ಮೂವರನ್ನು ನೋಡ್ತಾ ಇದ್ರೆ ನನಗೆ ಬಹಳ ಮುದ್ದಾಗನ್ಸುತ್ತೆ. ಮನೆ ಸೊಸೆಯರಾಗಿ ಕೆಲಸ ಮಾಡುತ್ತಿರುವ ಹಾಗೆ ಅಲ್ಲ, ಸರ್ಕಾರಿ ಸೊಸೆಯಾಗಿ ಕೆಲಸ ಮಾಡುತ್ತಿರುವ ಹಾಗಿದೆ. ಅನಾಮಿಕಾ ಎಸ್ ಐ ಡ್ರೆಸ್ ಹಾಕೊಂಡು ಹೂ ಮಾಲೆ ಕಟ್ತಾ ಇರೋ ಹಾಗೆ, ಆವಂತಿಕಾ ಲಾಯರ್ ಡ್ರೆಸ್ ನಲ್ಲಿ ರಂಗೋಲಿ ಬಿಡ್ತಾ ಇರೋ ಹಾಗೆ, ಇನ್ನು ಚಿಕ್ಕ ಸೊಸೆ ಅಪೂರ್ವ ಡಾಕ್ಟರ್ ಡ್ರೆಸ್ ಹಾಕಿಕೊಂಡು ಕಲ್ಲಿನಲ್ಲಿ ಚಟ್ನಿ ರುಬ್ಬೋದು. ನಿಜಕ್ಕೂ ನೀವು ಸಂಸ್ಕಾರ ಹೊಂದಿದ ಸರ್ಕಾರಿ ಸೊಸೆಯರು, ನಮ್ಮ ಶಾರದಾ ಎಷ್ಟೋ ಅದೃಷ್ಟವಂತಳು ಎಂದು ಹೇಳಿ ಅಲ್ಲಿಂದ ಮನೆಯೊಳಗೆ ಹೋಗುತ್ತಾಳೆ. ಸೋಫಾದಲ್ಲಿ ಕೂತ್ಕೊಂಡ ಶಾರದಾ ಕಾಣಿಸುತ್ತಾಳೆ ವೈದ್ಯಹಿಗೆ. ಶಾರದಾ, ನಿನ್ನನ್ನು ನೋಡ್ತಾ ಇದ್ರೆ ನನಗೆ ಬಹಳ ಈರ್ಷೆ ಆಗುತ್ತೆ. ನಾನು ನಿನ್ ಹಾಗೆ ಮೂವರು ಗಂಡು ಮಕ್ಕಳನ್ನ ಹಡ್ದಿದ್ರೆ ಚೆನ್ನಾಗಿರ್ತಾ ಇತ್ತು, ಆದ್ರೆ ಇರುವ ಮಗ ಸೊಸೆ ವಿಚ್ಛೇದನ ತೆಗೆದುಕೊಂಡು ಯಾರ ದಾರಿ ಅವರು ನೋಡ್ಕೊಂಡಿದ್ದಾರೆ. ದುಃಖ ಪಡಬೇಡ ವೈದ್ಯಹೇ, ನಿನಗೆಲ್ಲ ಒಳ್ಳೆ ದಿನ ಬರುತ್ತೆ ಎಂದು ಸಮಾಧಾನಿಸುತ್ತಾ ಇರುತ್ತಾಳೆ ಅತ್ತೆ ಶಾರದಾ. ಇಂದು ಆ ಮನೆ ಹೊರಗೆ ಮೂವರು ವಾರಗಿತ್ತಿಯರು ಅತ್ತೆ ಶಾರದಾ ಹೇಳಿದ ಹಾಗೆ ಎಲ್ಲ ಕೆಲಸಗಳನ್ನು ಮಾಡಿಕೊಳ್ಳುತ್ತಾ ಪ್ರಾಮಾಣಿಕತೆಯಿಂದ ತಮ್ಮ ಉದ್ಯೋಗ ಮಾಡುತ್ತಾ ಸಂತೋಷದಿಂದ ತಮ್ಮ ಜೀವನ ನಡೆಸುತ್ತಾ ಇರುತ್ತಾರೆ. ಇದು ಇಂದಿನ ಕತೆ. ಮತ್ತೊಂದು ಕತೆ ಜೊತೆ ಮತ್ತೆ ಸೇರೋಣ. ಅಲ್ಲಿಯವರೆಗೂ ನಮಸ್ತೆ. ಶಾರದಾ ಮನೆಯ ಗೋಡೆ ಮೇಲೆ ತಲೆ ಇಟ್ಟು ಪಕ್ಕದ ಮನೆಯಲ್ಲಿ ನಡೆಯುತ್ತಿರುವ ಹಳ್ಳಿ ಅತ್ತೆ ಸುಭದ್ರ ಸಿಟಿ ಸೊಸೆ ರವಳಿ ಭಾಗವತವನ್ನು ಕೇಳುತ್ತಾ ಕಾಣಿಸುವವರೆಗೂ ನೋಡುತ್ತಾ ಇರುತ್ತಾಳೆ. ಪಕ್ಕದ ಮನೆ ಅತ್ತೆ ಸುಭದ್ರ ಕೋಪದಿಂದ ಕೈಯಲ್ಲಿರುವ ಪರಕೆ ಹಿಡಿದುಕೊಂಡು ಸೋಂಬೇರಿಯಾಗಿ ಸೋಫಾದಲ್ಲಿ ಮಲಗಿಕೊಂಡಿರುವ ರವಳಿ ಸುತ್ತಲೂ ಬಿದ್ದಿರುವ ಬಾಳೆಹಣ್ಣಿನ ಸಿಪ್ಪೆಯನ್ನು ಆಪಲ್ ಹಣ್ಣಿನ ಚೂರುಗಳನ್ನು ಲೇಸ್ ಪ್ಯಾಕೆಟ್ಸ್ ಅನ್ನು ನೋಡುತ್ತಾ, ನಿನ್ನ ಅಮ್ಮನ ಹೊಟ್ಟೆ ಉಡಿಯ, ನನ್ನನ್ನು ಸುಖಪಡಿಸೋ ಸೊಸೆ ಬರುತ್ತಾಳೆ ಅಂತ ನಾನೆಷ್ಟೋ ಸಂತೋಷಪಟ್ಟೆ. ನನ್ನ ಮನೆಗೆ ಬಂದ ಸೋಂಬೇರಿ ಸೊಸೆನ ನೋಡ್ತಾ ನಾನು ಎಷ್ಟು ಕಷ್ಟಪಡ್ತಾ ಇದ್ದೀನಿ. ಈ ಮನೆ ಕೆಲಸ ಅಡುಗೆ ಕೆಲಸ ಮಾಡೋದಕ್ಕೆ ನನಗಾಗೋದಿಲ್ಲ, ನಾನು ಎಲ್ಲಿಗಾದ್ರೂ ಹೊರಟು ಹೋಗ್ತೀನಿ ಎಂದು ಅವಶ್ಯದಿಂದ ಅನ್ನುತ್ತಾ ಮನೆಯಿಂದ ಹೊರಗೆ ಹೋಗುತ್ತಿದ್ದರೆ ಸೊಸೆ ರವಳಿ ಹೀಗಂತಾಳೆ, ಹೋದ್ರೆ ಹೋಗಿ ಎತ್ತೆ, ಸ್ವಲ್ಪ ಈ ಕೆಲಸ ಮಾಡಿಟ್ಟು ಹೋಗಿ, ಮೊದಲೇ ನನಗೆ ಸೋಂಬೇರಿತನ ಅಲ್ವಾ ಎಂದು ಹೇಳುತ್ತಲೇ ಸುಭದ್ರ ಕೋಪದಿಂದ ರವಳಿ ಹತ್ತಿರಕ್ಕೆ ಬಂದು ತನ್ನ ಕೈಯಲ್ಲಿರುವ ಪರಕೆಯನ್ನು ಸೊಸೆಗೆ ತೋರಿಸುತ್ತಾ, ಇದನ್ನ ಉಪಯೋಗಿಸೋದಕ್ಕೆ ಶುರು ಮಾಡುವವರೆಗೂ ತರಿಸ್ಕೋಬೇಡ ಸೊಸೆಯೇ ಎಂದು ಹೇಳುತ್ತಿದ್ದರೆ ರವಳಿ ಸೋಫಾದಿಂದ ಎದ್ದು ಸುಭದ್ರಳ ಕೈಯಲ್ಲಿರುವ ಪರಕೆಯನ್ನು ಎಳೆದುಕೊಂಡು ಗಬಗಬ ಸುಭದ್ರಳನ್ನು ಗಟ್ಟಿಯಾಗಿ ಹೊಡೆಯುತ್ತಾಳೆ. ಆ ಏಟು ತಡೆಯಲಾರದೆ ಸುಭದ್ರ ಅಳುತ್ತಾ ಸೊಸೆಯನ್ನು ಬೈಯುತ್ತಾ ಹೊರಗೆ ಬರುತ್ತಾಳೆ. ಅಯ್ಯೋ ಸುಭದ್ರ, ಏನಾಯ್ತೆ, ಯಾಕಾಗಿ ಅಳ್ತಾ ಇದೀಯಾ? ಏನ್ ಹೇಳ್ಬೇಕು ಅಂತೀಯ ಶಾರದಕ್ಕ, ಮಗ ಪ್ರೇಮಿಸಿದ್ದಾನೆ ಅಂತ ಸೊಸೆ ಸಿಟಿ ಸೊಸೆ ಅಲ್ವಾ, ನಮ್ ಪದ್ಧತಿ ತಿಳ್ಕೊಂಡು ನನ್ನನ್ನು ಚೆನ್ನಾಗಿ ನೋಡ್ಕೋತಾಳೆ ಅಂತ ಮದುವೆಗೆ ಒಪ್ಕೊಂಡ್ರೆ ಅದರ ಸೋಂಬೇರಿ ತರದಿಂದ ನನ್ನನ್ನ ಕೆಲಸದವಳನ್ನಾಗಿ ಮಾಡಿ ಆಟ ಆಡಿಸ್ತಾ ಇದ್ದಾಳೆ, ಕೈ ಮುಗಿತೀನಿ. ಮಗ ಪ್ರೇಮಿಸಿದ ಸಿಟಿ ಹುಡುಗಿನ ಮಾತ್ರ ಸೊಸೆಯಾಗಿ ಒಪ್ಕೋಬೇಡಕ್ಕ ಎಂದು ಬೇಡಿಕೊಳ್ಳುತ್ತಾ ಇರುವಾಗ ರವಳಿ ಪೊರಕೆ ಹಿಡಿದುಕೊಂಡು ಹೊರಗೆ ಬರುತ್ತಾಳೆ. ಸುಭದ್ರ ನೋಡಿ ಓಡುತ್ತಾಳೆ. ರವಳಿ ತನ್ನ ಸೋಂಬೇರಿತನವನ್ನು ಪಕ್ಕಕ್ಕಿಟ್ಟು ಅತ್ತೆಯನ್ನು ಹೊಡೆಯಬೇಕು ಅನ್ನೋ ಉತ್ಸಾಹದಿಂದ ಎರಡರಷ್ಟು ವೇಗದಿಂದ ಓಡ್ತಾ ಇರ್ತಾಳೆ. ಪಾಪ ಸುಭದ್ರಳನ್ನು ನೆನೆಸಿಕೊಳ್ಳುತ್ತಾ ಶಾರದಾ ದಿಗಿಲಿನಿಂದ ಕೂತ್ಕೋತಾಳೆ. ಆಗಲೇ ಆಫೀಸ್ಗೆ ಹೋಗುತ್ತಾ ತನ್ನ ಮಗ ರಮೇಶ್ ಶಾರದಳ ಹತ್ತಿರ ಬರುತ್ತಾನೆ. ಅಮ್ಮ ಟೈಮ್ ಆಗ್ತಾ ಇದೆ, ನಾನು ಆಫೀಸ್ಗೆ ಹೋಗ್ತಾ ಇದ್ದೀನಿ. ಮಗು ರಮೇಶು, ನಿನಗೊಂದು ಮದುವೆ ಸಂಬಂಧ ಬಂದಿದೆ, ನಾವು ಹುಡುಗಿನ ನೋಡಕ್ ಹೋಗ್ಬೇಕು. ಅಮ್ಮ ನಿಂಗೆ ಗೊತ್ತಲ್ಲ ನಿನಗೆ ಎಂತಹ ಸೊಸೆ ಬೇಕು, ನೀನೇ ಹೋಗಿ ನೋಡು, ನಿನಗೆ ಹಿಡಿಸಿದ್ರೆ ಸಾಕು, ನಾನು ಮದುವೆ ಮಾಡ್ಕೋತೀನಿ ಬಿಡು ಎಂದು ಹೇಳುತ್ತಲೇ ಮಗನಿಗೆ ಎಂತಹ ಪ್ರೇಮ ಕಥೆಯೂ ಇಲ್ಲ ಎಂದು ಅರ್ಥ ಮಾಡಿಕೊಳ್ಳುತ್ತಾಳೆ ಶಾರದಾ. ಮೇಲಾಗಿ ರಮೇಶ್ ಹಾಗೆ ಅಂದಿದ್ದಕ್ಕೆ ಸಂತೋಷ ಪಡುತ್ತಾ ತನ್ನಲ್ಲಿ ತಾನು ಸಿಟಿ ಸೊಸೆಯನ್ನಲ್ಲದೆ ಹಳ್ಳಿ ಹುಡುಗಿನ ಸೊಸೆಯಾಗಿ ತರಬೇಕು ಎಂದು ಅಂದುಕೊಂಡು ಸ್ವಲ್ಪ ದಿನಕ್ಕೆ ರಮೇಶನಿಗೆ ಅನಾಮಿಕಳ ಜೊತೆ ಮದುವೆ ಮಾಡಿ ಹಳ್ಳಿ ಊರಿನ ಸೊಸೆಯನ್ನು ಕರೆತಂದೆ ಎಂದು ಧೈರ್ಯದಿಂದ ಶಾರದಾ ಸಂತೋಷದಿಂದ ಇರುತ್ತಾಳೆ. ಹಳ್ಳಿಯಿಂದ ಸಂಸಾರಕ್ಕೆ ಬಂದ ಸೊಸೆ ಅನಾಮಿಕಾ ಶಾರದಳನ್ನು ಕೂರಿಸಿ ಚಕಚಕ ಮನೆ ಕೆಲಸ ಅಡಿಗೆ ಕೆಲಸ ಮಾಡುತ್ತಾಳೆ. ಅದು ನೋಡಿದ ಶಾರದಾ ಆನಂದ ಪಡುತ್ತಾಳೆ, ತನ್ನ ಹಳ್ಳಿ ಸೊಸೆಯನ್ನು ಬಹಳ ಮೆಚ್ಚಿಕೊಳ್ಳುತ್ತಾಳೆ. ಒಂದು ದಿನ ಕೆಲಸವೆಲ್ಲವೂ ಮಾಡಿ ರಿಲ್ಯಾಕ್ಸ್ ಆಗುತ್ತಿರುವ ಸೊಸೆ ಅನಾಮಿಕಳ ಹತ್ತಿರಕ್ಕೆ ಅತ್ತೆ ಶಾರದಾ ಬರುತ್ತಾಳೆ. ಸೊಸೆ ಉಳಿತಾಯ ಸಂಘದ ಮೀಟಿಂಗ್ ಇದೆ ಅಂತ ಸಾರಿ ಈಗ್ನೇ ಹೇಳಿದ್ನು, ನಾಲ್ಕು ಚಪಾತಿ ಮಾಡಿಡು
ನಾನು ತಿಂದು ಹೋಗ್ತೀನಿ ಹಾಗೆ ಅತ್ತೆ 5 ನಿಮಿಷದಲ್ಲಿ ನಿಮಗೆ ಚಪಾತಿ ಮಾಡಿ ತರ್ತೀನಿ ಎಂದು ಹೇಳಿ ಅನಾಮಿಕಾ ಕಿಚನ್ ಒಳಗೆ ಹೋಗ್ತಾಳೆ ಕೆಳಗಿರುವ ರ್ಯಾಕ್ ನಿಂದ ಐರನ್ ಬಾಕ್ಸ್ ತೆಗೆದು ಪ್ಲಗ್ ಅಲ್ಲಿ ಇಟ್ಟು ಸ್ವಿಚ್ ಆನ್ ಮಾಡ್ತಾಳೆ ಚಕಚಕ ಹಿಟ್ಟನ್ನು ಕಲಸಿ ಗುಂಡಗೆ ಮಾಡಿ ಐರನ್ ಬಾಕ್ಸ್ ನಿಂದ ಚಕಚಕ ಚಪಾತಿ ಮಾಡುತ್ತಾಳೆ ಅತ್ತೆ ಶಾರದ ಅನಾಮಿಕಳ ಹತ್ತಿರಕ್ಕೆ ಬಂದು ಸೊಸೆ ತಯಾರು ಮಾಡುತ್ತಿರುವ ಇಸ್ತ್ರಿ ಚಪಾತಿಯನ್ನು ನೋಡಿ ತನ್ನಲ್ಲಿ ತಾನು ಹೀಗಂದುಕೊತಾಳೆ ಅಮ್ಮೋ ಎಷ್ಟಾದರೂ ನನ್ನ ಹಳ್ಳಿ ಸೊಸೆಯೇ ಬುದ್ಧಿವಂತನೆ ಎಂದು ಅಂದುಕೊಳ್ಳುತ್ತಾ ಇರುವಾಗ ಅನಾಮಿಕ ಐರನ್ ಬಾಕ್ಸ್ ಇಂದ ಚಪಾತಿ ಮಾಡಿ ಅತ್ತೆ ಶಾರದಳಿಗೆ ಕೊಡುತ್ತಾಳೆ ಅದು ನೋಡಿ ಶಾರದ ಸೊಸೆಯನ್ನು ಮೆಚ್ಚಿಕೊಳ್ಳದೆ ಇರಲಾರಳು ಅನಾಮಿಕ ತೆಗೆದುಕೊಂಡು ಬಂದ ಚಪಾತಿಯನ್ನು ಗಬಗಬ ತಿನ್ನುತ್ತಾಳೆ ಅತ್ತೆ ನಿಧಾನವಾಗಿ ತಿನ್ನಿ ಗಂಟಲಲ್ಲಿ ಸಿಕ್ಕೊಂಡ್ರೆ ತೊಂದರೆ ಪಡ್ತೀರಾ ನಿಮ್ಮ ದೃಷ್ಟ ಚೆನ್ನಾಗಿದ್ರೆ ಬದುಕ್ತೀರಾ ನನ್ನ ದೃಷ್ಟ ಚೆನ್ನಾಗಿದ್ರೆ ಹೋಗ್ತೀರಾ ಎಂದು ಹಳ್ಳಿ ಊರಿನ ಸೊಸೆ ಅನಾಮಿಕ ಹೇಳುತ್ತಲೇ ಚಪಾತಿ ತಿನ್ನುತ್ತಿರುವ ಶಾರದಳ ಮುಖ ಅಯೋಮಯವಾಗುತ್ತದೆ ಏನೇ ಸೊಸೆ ಈಗ ಏನಂದ್ಯೆ ಅದೃಷ್ಟ ಚೆನ್ನಾಗಿದ್ರೆ ಬದುಕ್ತೀರಿ ಅತ್ತೆ ಎಂದೆ ಮತ್ತೆ ನನಗೇನು ಸೊಸೆ ನಾನು ಹೋದ್ರೆ ಚೆನ್ನಾಗಿರುತ್ತೆ ಅಂತ ಕೇಳಿಸ್ತು ನಿಮಗೆ ಕೇಳಿಸಿದ್ದು ನಿಜವಾಗಬೇಕು ಅಂತ ಕೋರ್ಕೋತಿದ್ದೀನಿ ಅತ್ತೆ ಎಂದು ಹೇಳಿ ಅನಾಮಿಕ ಅಲ್ಲಿಂದ ಹೊರಟು ಹೋಗುತ್ತಾಳೆ ಶಾರದ ಚಪಾತಿ ತಿಂದು ಮನೆಯಿಂದ ಹೊರಟು ಹೋಗುತ್ತಾಳೆ ಹೀಗೆ ದಿನಗಳು ಕಳೆಯುತ್ತಿರುತ್ತದೆ ಒಂದು ದಿನ ಶಾರದ ಬೂಜಿ ತೆಗೆಯುವ ಕೋಲನ್ನು ಹಿಡಿದುಕೊಂಡು ಹಾಲೊಳಗೆ ಬಂದು ಸೊಸೆ ಅನಾಮಿಕಳನ್ನು ಕರೆಯುತ್ತಾಳೆ ಸೊಸೆ ಅನಾಮಿಕ ಹಾಲಿಗೆ ಬಾರಮ್ಮ ಎಂದು ಕರೆಯುತ್ತಲೇ ಬೆಡ್ರೂಮ್ ಒಳಗಿಂದ ಅನಾಮಿಕ ಹಾಲಲ್ಲಿರುವ ಅತ್ತೆ ಶಾರದಳ ಹತ್ತಿರಕ್ಕೆ ಬರುತ್ತಾಳೆ ಅತ್ತೆ ಕೈಯಲ್ಲಿರುವ ಬೂಜುಕೋಲನ್ನು ನೋಡುತ್ತಾಳೆ ಏನತ್ತೆ ಕರೆದ್ರಿ ನೋಡು ಸೊಸೆ ನಮಗೆ ಬಹಳ ಬೇಕಾದವರದ್ದು 9 ದಿನದಲ್ಲಿ ಕ್ರಿಯೆ ಇದೆ ಮನೆಯೆಲ್ಲ ಕ್ಲೀನ್ ಮಾಡ್ಕೋಬೇಕು ತಗೋ ಈ ಬೂಜಿನ ಕೋಲು ಬೇಗನೆ ನಡೆಸು ಸೊಸೆ ಬೂಜು ತೆಗೆದ ಮೇಲೆ ಕಿಚನ್ನಲ್ಲಿರುವ ಪಾತ್ರೆಗಳನ್ನೆಲ್ಲ ತೊಳೆದು ಬಿಡಮ್ಮ ಹಾಗೆ ಅತ್ತೆ ನೀವು ಹೋಗಿ ರೆಸ್ಟ್ ತಗೊಳ್ಳಿ ನಾನು ಚಿಟಿಕೆಯಲ್ಲಿ ಮನೆ ಕೆಲಸ ಪಾತ್ರೆ ಕೆಲಸ ಕೂಡ ಶುಭ್ರ ಮಾಡ್ತೀನಿ ಏನ್ ಸೊಸೆ ಚಿಟಿಕೆಲಿ ಮಾಡ್ತೀಯಾ ಆದ್ರೆ ನಾನು ಇಲ್ಲೇ ಸೋಫಾದಲ್ಲಿ ಕೂತ್ಕೋತೀನಿ ಎಂದು ಶಾರದ ಅಲ್ಲೇ ಇರೋ ಸೋಫಾದಲ್ಲಿ ಕೂತ್ಕೋತಾಳೆ ಇನ್ನು ಹಳ್ಳಿ ಸೊಸೆ ತನ್ನ ಬುದ್ಧಿವಂತಿಕೆಯನ್ನು ತೋರಿಸಬೇಕು ಎಂದುಕೋತಾಳೆ ತಡ ಮಾಡದೆ ಹಾಗೆ ಹೋಗಿ ಹೀಗೆ ವ್ಯಾಕ್ಯೂಮ್ ಕ್ಲೀನರ್ ಅನ್ನು ತರುತ್ತಾಳೆ ಶಾರದ ಅದನ್ನು ವಿಚಿತ್ರವಾಗಿ ನೋಡ್ತಾ ಇರ್ತಾಳೆ ಏನು ಸೊಸೆ ಇದು ಇದು ಕ್ಲೀನಿಂಗ್ ಮಾಡೋ ಮೆಷಿನ್ ಅತ್ತೆ ಚಿಟಕಿಲಿ ಹೇಗೆ ಮಾಡ್ತೀನೋ ನೋಡ್ತೀನಿ ಅಂತ ಅಂದ್ರಲ್ಲ ಅತ್ತೆ ಈಗ ಇಲ್ಲಿ ನೋಡಿ ಎಂದು ವ್ಯಾಕ್ಯೂಮ್ ಕ್ಲೀನರ್ ಆನ್ ಮಾಡಿ ಶಾರದ ನೋಡುತ್ತಿರುವಾಗಲೇ ಚಕಚಕ ಮನೆಗೆ ಹಿಡಿದ ಬೂಜನ್ನು ಧೂಳನ್ನು ಕ್ಲೀನ್ ಮಾಡುತ್ತಾಳೆ ಅನಾಮಿಕ ಹೇಳಿದ ಹಾಗೆ ಚಿಟಿಕೆಯಲ್ಲಿ ಮನೆಯನ್ನು ಶುಭ್ರ ಮಾಡುತ್ತಾಳೆ ಅದು ನೋಡಿದ ಶಾರದ ಆಶ್ಚರ್ಯ ಹೋಗುತ್ತಾಳೆ ಅತ್ತೆ ಮನೆ ಕೆಲಸ ಎಲ್ಲ ಆಗೋಯ್ತು ಈಗ ಕಿಚನ್ನಲ್ಲಿರುವ ಪಾತ್ರೆಗಳ ಕೆಲಸ ಶುರು ಮಾಡ್ತೀನಿ ಅದು ಕೂಡ ನೋಡ್ತೀನಿ ಅಂದ್ರೆ ಅಲ್ಲಿಗೆ ಬನ್ನಿ ಬೇಡ ಸೊಸೆ ನಾನು ರೆಸ್ಟ್ ತಗೋತೀನಿ ಅಂದ್ರೆ ಹೋದ್ರೆ ಹೋಗಿ ಎಂದು ಹೇಳಿ ಅನಾಮಿಕ ಅಲ್ಲಿಂದ ಹೊರಟು ಹೋಗುತ್ತಾಳೆ ಹಾಗೆ ತನ್ನ ಸೊಸೆಯನ್ನು ನೋಡುತ್ತಿರುವ ಶಾರದ ಏನೂ ಮಾತನಾಡದೆ ತನ್ನಲ್ಲಿ ತಾನು ಏನು ಅಂದ್ಕೊಂಡೆ ಹೊರತು ಹೆಸರಿಗೆ ಹಳ್ಳಿಯೂರಿನ ಸೊಸೆ ಆದ್ರೂ ಬಹಳ ಬುದ್ಧಿವಂತ ಯಾಕೆ ಕಾಣ್ತಾ ಇದೆ ಕೆಲಸವೆಲ್ಲ ಚಕಚಕ ಮಾಡ್ತಾ ಇದ್ದಾಳೆ ಈಗ ಕಿಚನ್ ನಲ್ಲಿರೋ ಪಾತ್ರೆಗಳನ್ನು ಹೇಗೆ ಕ್ಲೀನ್ ಮಾಡ್ತಾಳೋ ನೋಡ್ಬೇಕು ಎಂದು ಶಾರದ ಅಂದುಕೊಂಡು ಅಲ್ಲಿಂದ ಕಿಚನ್ಗೆ ಬರ್ತಾಳೆ ಅಲ್ಲಿ ಸೊಸೆ ಅನಾಮಿಕ ಹೇರ್ ಡ್ರೈಯರ್ ಹಿಡಿದುಕೊಂಡು ಪಾತ್ರೆಗಳನ್ನು ಒಣಗಿಸ್ತಾ ಇರ್ತಾಳೆ ಅದು ನೋಡಿದ ಶಾರದ ಅಯೋಮಯದಿಂದ ಏನ್ ಮಾಡ್ತಾ ಇದೀಯ ಸೊಸೆ ಪಾತ್ರೆಗಳನ್ನು ಒಣಗಿಸ್ತಾ ಇದ್ದೀನತ್ತೆ ಪಾತ್ರೆಗಳನ್ನು ಒಣಗಿಸೋದಂದ್ರೇನೆ ಪಾತ್ರೆಗಳನ್ನೆಲ್ಲ ವಾಟರಿಂದ ವಾಶ್ ಮಾಡಿದೆ ಮತ್ತೆ ಧೂಳು ಕಸ ಹಿಡಿಯುತ್ತಲ್ಲ ಅದಕ್ಕೆ ಅಂತ ಹಾಗೆ ಧೂಳು ಹಿಡಿಯೋದ ಹಾಗೆ ಇರೋದಕ್ಕೆ ಹೀಗೆ ಪಾತ್ರೆಗಳನ್ನೆಲ್ಲ ಒಣಗಿಸ್ತಾ ಇದ್ದೀನತ್ತೆ ಎಂದು ಹೇಳುತ್ತಲೇ ಶಾರದಳಿಗೆ ಇನ್ನು ಅಲ್ಲಿ ಇರಬೇಕು ಅನಿಸಲಿಲ್ಲ ತನ್ನ ಹಳ್ಳಿ ಸೊಸೆಯ ಬುದ್ಧಿವಂತಿಕೆಗೆ ಎಷ್ಟೋ ಸಂತೋಷ ಪಡುತ್ತಾಳೆ ಶಾರದ ತನ್ನ ಸೊಸೆಯನ್ನು ಮತ್ತಷ್ಟು ಚೆನ್ನಾಗಿ ನೋಡಿಕೊಳ್ಳುತ್ತಾಳೆ ಶಾರದ ಇದು ಇಂದಿನ ಕತೆ ಮತ್ತೊಂದು ಕತೆ ಜೊತೆ ಮತ್ತೆ ಸೇರೋಣ ನಮಸ್ತೆ